ನಮಸ್ಕಾರ ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ನಾನಿವತ್ತಿರೋದು ಮೈಸೂರು ಶ್ರೀರಾಂಪುರ ಎರಡನೇ ಹಂತ ಮತ್ತು ಅಶೋಕಾಪುರಂ ರೈಲ್ವೆ ಸ್ಟೇಷನ್ ಮಧ್ಯಭಾಗದಲ್ಲಿರುವಂತಹ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿಯ ಮುಂಭಾಗದಲ್ಲಿ ನಾನು ನಿಂತೀನಿ ಅದ್ಧೂರಿ ಬ್ರ್ಯಾಂಡ್ ನ್ಯೂ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ನಾ ಎರಡು ಸಾವಿರ ಸ್ಕ್ವೇರ್ ಫೀಟ್ ಫಾರ್ಟಿ ಇಂಟು ಫಿಫ್ಟಿ ಟೂ ಥೌಸಂಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಾದಲ್ಲಿ ಸರಿಸುಮಾರು ಐವತ್ತು ನಾಲ್ಕು ಚದರ ಅಂದರೆ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಸ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಕಟ್ಟಿರುವಂತಹ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಪಾರ್ಕಿಂಗು ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಎರಡು ಮನೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ದು ಎರಡು ಮನೆ ಟೋಟಲ್ ನಾಲ್ಕು ಮನೆ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಒಂದು ಪೋರ್ಷನಲ್ಲಿ ತಾವಿದ್ಕೊಂಡು ಇನ್ನೂ ಮೂರು ಪೋರ್ಷನ್ನ ರೆಂಟಿಗೆ ಕೊಡ್ಬೋದು ಎಲ್ಲಿದೆ ಟು ಬಿ ವೆರಿ ಪ್ರಿಸೈಸ್ ಅಬೌಟ್ ದಿ ಲೊಕೇಶನ್ ಮೈಸೂರು ಮಧ್ಯಭಾಗದಿಂದ ಅಂದರೆ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ದೇವರಾಜ ರೋಡ್ ರಸ್ತೆ ಸಯ್ಯಾಜಿ ರಾವ್ ರೋಡು ಮನ್ನಾಸ್ ಮಾರ್ಕೆಟು ಇದರಿಂದ ಈ ಲೊಕೇಶನ್ಗೆ ಸರಿಸುಮಾರು ಐದು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಹೆಸರಾಂತ ಹಾಸ್ಪಿಟಲ್ ಆದಂಥ ಅಪೋಲೋ ಹಾಸ್ಪಿಟಲ್ ಸರಿ ಮೂರು ಕಿಲೋಮೀಟ್ರ್ ಆಗುತ್ತೆ ನಗರ ಸರ್ಕಲ್ಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಸೊ ಮ ಈಗಾಗಲೇ ಹೇಳಿದಂತೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಈಗಾಗಲೇ ಇದೆ ಅಂದರೆ ಕಾರ್ಪೊರೇಷನಿಂದ ವಾಟರ್ ಸಪ್ಲೈ ಆಗುವಂಥ ವ್ಯವಸ್ಥೆ ಇದೆ ಸರಿಸುಮಾರು ಹದಿನೈದು ಸಾವಿರ ಲೀಟರ್ ಸಂಪ್ ಇಟ್ಟಿದ್ದಾರೆ ಓವರ್ ಹೆಡ್ ಟ್ಯಾಂಕ್ ಇದೆ ನಾಲ್ಕು ಓವರ್ ಹೆಡ್ ಟ್ಯಾಂಕ್ ಇದೆ ಎಲ್ಲ ಮನೆಗೂ ಸೋಲಾರನ್ನ ಈಗಾಗಲೇ ಪ್ರೊವೈಡ್ ಮಾಡಿದ್ದಾರೆ ಇಟ್ ಇಸ್ ಅನ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಅಂತಲೇ ಹೇಳಬೇಕು ಎಲ್ಲ ಮನೆಗಳು ಫರ್ನಿಷ್ ಅಂದರೆ ವಾರ್ಡ್ರೋಬ್ಗಳು ಮಾಡ್ಯುಲರ್ ಕಿಚನು ಟಿ ವಿ ಕ್ಯಾಬಿನೆಟು ಸೋಲಾರು ಸಂಪು ಮತ್ತು ಎಲ್ಲ ಸ್ಟ್ಯಾಂಡರ್ಡ್ ಬಾತ್ರೂಮು ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇವೆಲ್ಲವೂ ಆಗಿರುವಂಥದ್ದು ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ ಗ್ರೌಂಡ್ ಫ್ಲೋರ್ ಇಸ್ ಫುಲ್ ಪಾರ್ಕಿಂಗ್ ಸರಿಸುಮಾರು ನೀವು ಆರು ಕಾರುಗಳನ್ನ ನಿಲ್ಲಿಸಿ ನಾಲ್ಕರಿಂದ ಆರು ಕಾರುಗಳನ್ನ ನಿಲ್ಲಿಸಿ ಒಂದು ಎಂಟರಿಂದ ಹತ್ತು ಟೂ ವೀಲರ್ಗಳನ್ನೂ ಸಹ ನಿಲ್ಲಿಸೋಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ಇನ್ನೊಂದು ವಿಚಾರ ಏನು ಅಂತಂದರೆ ಈ ಮನೆಯ ಮುಂಭಾಗದಲ್ಲಿ ಈಗಾಗಲೇ ಹೇಳಂದರೆ ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಈ ಮನೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಪಾರ್ಕ್ ಇದೆ ಸೊ ಯಾಕಿದ್ದನ್ನು ಮನೆ ತೋರಿಸ್ಬಿಟ್ಟು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಈ ಮನೇಲಿ ಅಕಸ್ಮಾತ್ ಏನು ಆಕ್ಯುಪೈ ಆಗ್ತಾರೆ ಜನ ಬಂದು ಇರ್ತಾರೆ ಅವರುಗಳು ಇಲ್ಲಿ ಕಾರ್ ಅಥವಾ ಟೂ ವೀಲರ್ ನಿಲ್ಸಿದ್ರು ಸಹ ಅಂದರೆ ಇಲ್ಲಿ ಟೂ ವೀಲರ್ಗಳು ಮತ್ತು ಅವರು ವಾಹನಗಳನ್ನ ನಿಲ್ಲಿಸಿದ್ರು ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಪಾರ್ಕ್ ಇರೋದ್ರಿಂದ ಇಲ್ಲಿಂದ ಯಾವುದೂ ಮೂಮೆಂಟ್ಸ್ ಇರಲ್ಲ ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋಲ್ಲ ಯಾವಾಗಲೂ ಮನೆ ಒಳಗೆ ಪಾರ್ಕಿಂಗ್ ಮಾಡಬೇಕು ಅಂತ ಇಲ್ಲ ಮುಂದೇನೂ ಪಾರ್ಕಿಂಗ್ ಮಾಡಿದ್ರೆ ಯಾವುದೇ ಥರ ತೊಂದರೆ ಇರೋಲ್ಲ ನೋಡಿ ಇಲ್ಲೊಂದು ಕಾರ್ ನಿಂತಿದೆ ಅಲ್ಲಿಂದ ಇಲ್ಲಿ ತನಕ ಸಹ ನೀವು ಈ ಪಾರ್ಕ್ ಎಂಡ್ ತನಕ ನೀವು ಇಲ್ಲಿಂದ ಮೂರು ನಾಲ್ಕು ಕಾರ್ಗಳನ್ನ ನೀವು ಆರಾಮಾಗಿ ಇಲ್ಲೇನೆ ವಿಥೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕನ್ನ ನಿಲ್ಲಿಸಬಹುದು ಈ ಮನೆಗೆ ಮೂಡಾದಿಂದ ಈ ಲೇಔಟ್ ಮೂಡಾದಿಂದ ಅಪ್ರೂವಲ್ ಆಗಿರೋದನ್ನ ಈ ಮಡಿಗೆ ಮೂಡಾ ಖಾತ ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮನೆ ಇದು ಈಗಾಗಲೇ ಈ ಮನೆ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇದರ ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಕೆಂಪಿಟ್ಟಿಗೆ ಹಾಕಿ ಕಟ್ಟಿರುವಂಥದ್ದು ಇದನ್ನು ಹೇಳೋದು ಮಿಸ್ ಮಾಡಿದ್ದೆ ಹೇಳೇಬೇಕಾಗಿರುವಂಥ ವಿಚಾರ ಬಹಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಮೆಟೀರಿಯಲ್ ಯೂಸ್ ಎಲ್ಲವೂ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರೋಂಥಮ್ನೆ ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ನೀನು ಆಗಲೇ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿ ಅದರ ಲಿಂಕ್ ಸಹ ಇದರಲ್ಲಿ ಕೊಟ್ಟಿರ್ತೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದೆ ಈ ಲೊಕೇಶನ್ ನೋಡಬೇಕು ಗೌರ್ಮೆಂಟಲ್ಲಿ ಏನು ಬರುತ್ತೆ ಸೆಲಿಂಗ್ ರೇಟ್ ಏನು ಬ್ಯಾಂಕ್ ಲೋನ್ ಎಷ್ಟಾಗುತ್ತೆ ಇವೆಲ್ಲರ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸ್ಯಾಪ್ನವೇ ಇದೇ ಇರ್ತೀನಿ ಮೈಸೂರಿನಿಂದ ನಾನು ಸುಪ್ರೀತ್ ಇನ್ನೊಂದು ಜಾಗ ಇನ್ನೊಂದು ಮನೆ ಇನ್ನೊಂದು ಸೈಟ್ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ ಮೈಸೂರಲ್ಲಿ ಮನೆ ಕೊಳ್ಳಬೇಕು ಸೈಟ್ ಮಾರಬೇಕು ಇರೋ ಇನ್ನು ಹೊಸ ಮನೆ ತಗೋಬೇಕು ಅಂದಲ್ಲಿ ಖಂಡಿತವಾಗ್ಲೂ ನೀವು ನನ್ನನ್ನು ಸಂಪರ್ಕಿಸ್ಬೋದು ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು ನಾನು ಮೈಸೂರಿನ ಸುಪ್ರೀತ್ ಮುಂದೆ ಹಾಜರಾಗಿದ್ದ ತಂಕ ಬಾಯ್